ओम श्री गुरु बसवलिंगाय नमः। ओम नमः शिवाय। सर्वरिगु भक्तिया शरणु शरणार्थि नानिम योग गुरु वैद्य श्री चन्नबसवण्ण श्रीगंगा योग निसर्ग चिकित्सा आयुर्वेद संशोधना केंद्र बेंगलूरु हुब्बळ्ळी धारवाड़ तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिया स्वागत। आत्मीयरे ई दिनद संचिकेयल्लि मज्जिगे उपयोग ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ಆಗ್ತಕ್ಕಂಥ ಅದ್ಭುತ ಲಾಭಗಳೇನು, ಮಜ್ಜಿಗೆಯನ್ನು ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಹೇಗೆ ಸೇವನೆ ಮಾಡಬೇಕು, ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಇವೆಲ್ಲದರ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಆಯುರ್ವೇದದಲ್ಲಿ ತಕ್ರ ಅಂತ ಕರೀತಾರೆ ಮಜ್ಜಿಗೆಗೆ. ಈ ತಕ್ರ ಅಂತಕ್ಕಂಥ ಒಂದು ಪದ ಎಷ್ಟು ಪ್ರಚಲಿತವಾಗಿದೆ ಆಯುರ್ವೇದದಲ್ಲಿ ಅಂತ ಹೇಳಿದ್ರೆ, ಹಲವಾರು ಚಿಕಿತ್ಸೆಗಳಿಗೆ ಈ ತಕ್ರ ದಾರವನ್ನು ನಾವು ಬಳಸ್ಕೊಳ್ತೇವೆ. ಶರೀರದಲ್ಲಿ ಏನಾದರೂ ಪಿತ್ತದೋಷದಿಂದ ಆಗಿರ್ತಕ್ಕಂಥ ನರಗಳ ದೌರ್ಬಲ್ಯತೆಗೆ ಶರೀರ ತುಂಬೆಲ್ಲ ತಕ್ರವನ್ನು ದಾರಾಕಾರದಲ್ಲಿ ಹಾಕ್ತಾರೆ. ಅದಕ್ಕೆ ಶರೀರದ ಮೇಲೆ ತಕ್ರ ದಾರ ಮಾಡ್ತಕ್ಕಂಥ ಚಿಕಿತ್ಸೆ ಅಂತ ಹೇಳ್ತಾರೆ. ಮತ್ತಿನ್ನು ಮೆದುಳಿಗೆ ಪಿತ್ತಜ ವ್ಯಾಧಿಗಳಿಂದ ಏನಾದರೂ ತೊಂದರೆ ಉಂಟಾಗ್ತಾ ಇದ್ದರೆ, ತುಂಬ ಸ್ಟ್ರೆಸ್ ಇದ್ದರೆ ಅಂಥವ್ರಿಗೆ ತಲೆಗೆ ಹಣೆಯ ಮೇಲೆ ತಕ್ರಧಾರ ಅಂತ ಮಾಡ್ತಾರೆ. ಜಟಾಮಾಸಿ ಪುಡಿಗೆ ಆ ಒಂದು ತಕ್ರವನ್ನು ಮಜ್ಜಿಗೆಯನ್ನು ಬೆರೆಸಿ ಕೆಲವೊಂದಿಷ್ಟು ಹೊತ್ತು ಅದನ್ನು ಇಟ್ಟು ಅದನ್ನು ತಲೆಯ ಮೇಲೆ ಆ ಒಂದು ದಾರದ ಒಂದು ಫಾಟ್ ಬರ್ತದೆ ಅದರಲ್ಲಿ ಹಾಕಿ ಆ ಒಂದು ಚಿಕಿತ್ಸೆಯನ್ನು ಮಾಡ್ತಾರೆ. ಅದಕ್ಕೆ ತಕ್ರದಾರ ಅಂತ ಹೇಳ್ತಾರೆ. ಅದರ ಜೊತೆಗೆ ಮಜ್ಜಿಗೆಯಿಂದ ಭಸ್ತಿಕರ್ಮವನ್ನು ಕೂಡ ಕೊಡ್ತಾರೆ. ಈ ತಕ್ರದಾರವನ್ನು ತಲೆಗೆ ಮಾಡೋದ್ರಿಂದ ಮಾನಸಿಕ ರೋಗಗಳೆಲ್ಲ ನಿವಾರಣೆ ಆಗ್ತವೆ. ಜೊತೆಗೆ ಮೆದುಳಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪಿತ್ತ ವಿಕಾರಗಳೆಲ್ಲ ದೂರ ಆಗ್ತವೆ. ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದು. ಹಾಗೆಯೇ ಈ ಒಂದು ತಕ್ರವನ್ನು ಮಜ್ಜಿಗೆಯನ್ನು ಬಳಸ್ಕೊಂಡು ಬಸ್ತಿ ಚಿಕಿತ್ಸೆ ಕೊಡ್ತಾರೆ, ಎನಿಮಾ ಚಿಕಿತ್ಸೆ. ಒಂದು ಬಸ್ತಿ ಪಾಟ್ ಇರ್ತದೆ, ಅದರಲ್ಲಿ ಮಜ್ಜಿಗೆಯನ್ನು ಹಾಕಿ ನೀವು ಎನಿಮಾ ತೆಗೆದುಕೊಂಡ್ರೆ, ಕರಳಲ್ಲಿ ಹುಣ್ಣಾಗಿದ್ದರೆ, ಲಿವರ್ನಲ್ಲಿ ಏನಾದರೂ ಗಡ್ಡೆಯಾಗಿ ಲಿವರ್ ತೊಂದರೆ ಆಗಿದ್ದರೆ, ಲಿವರ್ನಲ್ಲಿ ಗಾಯಗಳಾಗಿದ್ದರೆ, ಪಿತ್ತ ವಿಕಾರದಿಂದ ಲಿವರ್ನಲ್ಲಿ ಏನಾದರೂ ಅಲ್ಸರ್ ಆಗಿದ್ದರೆ, ಕರಳಲ್ಲಿ ಅಲ್ಸರ್ ಆಗಿದ್ದರೆ, ಇಂತಹ ಸಮಸ್ಯೆಗಳಿದ್ದವರು ಮಜ್ಜಿಗೆಯನ್ನು ಬಸ್ತಿ ಮುಖಾಂತರ ತೆಗೆದುಕೊಂಡ್ರೆ ಅವರ ಒಂದು ಆ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ. ಅತಿ ಹೀಟಿಂದ ಮೋಷನ್ನೇ ಸರಿಯಾಗಿ ಆಗ್ತಾ ಇಲ್ಲ, IBS ಇರಿಟೇಬಲ್ ಬೌಲ್ ಸಿಂಡ್ರೋಮು, ಆಮೇಲೆ ಮಲಬದ್ಧತೆಯಿಂದಾಗಿ ಶರೀರ ತುಂಬೆಲ್ಲ ಆ ಒಂದು ಬಿಗಿತ, ನರಗಳ ದೌರ್ಬಲ್ಯತೆ, ಸಂಧಿಯಲ್ಲಿ ವಾತ ವೃದ್ಧಿ ಆಗ್ತಾಯಿದೆ, ಚರ್ಮದ ವ್ಯಾಧಿಗಳು ಜಾಸ್ತಿ ಆಗ್ತದೆ ಅಂದರೆ ಇದೇ ಮಜ್ಜಿಗೆನ ನಾನು ಹೇಳಿದ್ನಲ್ಲ ಬಸ್ತಿ ರೂಪದಲ್ಲಿ ಎನಿಮಾ ರೂಪದಲ್ಲಿ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಆ ಸಮಸ್ಯೆಗಳು ಗುಣ ಆಗ್ತವೆ. ಜೊತೆಗೆ ಈ ಮಜ್ಜಿಗೆಯನ್ನು ನಾವು ಹೋಟೆಲ್ ಸೇವಿಸ್ತೇವೆ, ಮಜ್ಜಿಗೆ ರುಚಿಯನ್ನು ಅನುಭವಿಸಿ ಮಜ್ಜಿಗೆಯನ್ನು ಇಷ್ಟಪಡದೇ ಇರೋ ಯಾರಿಲ್ಲ, ಅಷ್ಟೊಂದು ಸವಿಲಿಕ್ಕೂ ಕೂಡ ತುಂಬ ಅದ್ಭುತವಾಗಿರ್ತದೆ. ಹಾಗೆ ಅದು ಆರೋಗ್ಯದ ಮೇಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತದೆ. ಏನೆಲ್ಲ ಪೋಷಕಾಂಶಗಳಿದೆ ಗೊತ್ತಾ ಮಜ್ಜಿಗೆಯಲ್ಲಿ? ಹೆಚ್ಚಾಗಿ ವಿಟಮಿನ್ ಕ್ಯಾಲ್ಸಿಯಂ ಇದೆ, ಆಮೇಲೆ ವಿಟಮಿನ್ ಸಿ ಇದೆ, ಅದರ ಜೊತೆಗೆ ರೈಬೋಫ್ಲೋವಿನ್ ಅಂಶ ಇದೆ. ಹಾಗೂ ಮಜ್ಜಿಗೆಯಲ್ಲಿ ಹಲವಾರು ಸೂಕ್ಷ್ಮ ಜೀವ ತತ್ವಗಳು, ಪೊಟ್ಯಾಷಿಯಂ ಇದೆ, ಅದು ಹೃದಯಕ್ಕೆ ತುಂಬ ಒಳ್ಳೆಯದು. ಇಂಥ ಎಲ್ಲ ಸೂಕ್ಷ್ಮ ಅಂಶಗಳು ಮಜ್ಜಿಗೆಯಲ್ಲಿ ನಮಗೆ ಸಿಗ್ತವೆ. ಆಯುರ್ವೇದದ ಪ್ರಕಾರ ನೋಡೋದಾದರೆ ಮಜ್ಜಿಗೆ ಒಂದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ದ್ರವ್ಯ ಇದೆ. ಪಿತ್ತಜ ವ್ಯಾಧಿಗಳಿಗೆ ಡ್ರಗ್ ಆಫ್ ಚಾಯ್ಸ್ ಅಂತಲೇ ಹೇಳ್ಬೋದು. ಆಮ್ಲಪಿತ್ತ, ಅಸಿಡಿಟಿ, ಈ ಸಮಸ್ಯೆಗೆ ಮಜ್ಜಿಗೆ ಅಷ್ಟು ಒಳ್ಳೆಯದು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಹಲವಾರು ಕಾಯಿಲೆಗಳಲ್ಲಿ ನಾವು ಪರಿಹಾರ ಮಾರ್ಗವಾಗಿ ಬಳಸ್ಬೋದು. ಅತಿಸಾರ ಭೇದಿ ಇತ್ತು ಅಂತ ಹೇಳಿದ್ರೆ
ತುಂಬಾ ಬೇದಿಯಾಗಿ ಸುಸ್ತಾಯಿತು ಅಂದ್ರೆ ಒಂದು ಎರಡು ಚಮಚದಷ್ಟು ಗಂಧದ ಪೇಸ್ಟ್ ಅನ್ನು ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ ಕೊಟ್ರೆ 5 ನಿಮಿಷಕ್ಕೆ ಬೇದಿ ನಿಲ್ತದೆ ರಕ್ತ ಬೇದಿ ಆಗಿರಬಹುದು ಅತಿಸಾರ ಬೇದಿ ಆಗಿರಬಹುದು 5 ನಿಮಿಷಕ್ಕೆ ನಿಲ್ತದೆ ಜೊತೆಗೆ ಯಾರಿಗೆ ಅಜೀರ್ಣದ ಸಮಸ್ಯೆ ಇರ್ತದೆ ಅವರು ಆಹಾರದ ನಂತರ ಹಸಿಶುಂಠಿ ರಸ ಒಂದು ಎರಡು ಚಮಚ ಹಾಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಸೇವನೆ ಮಾಡಿದರೆ 100% ಅಜೀರ್ಣದ ಸಮಸ್ಯೆಗಳು ದೂರ ಆಗ್ತವೆ ಇನ್ನು ವೇಟ್ ಲಾಸ್ ಮಾಡಬೇಕು ಅನ್ಕೊಂಡವರು ವಾರಕ್ಕೆ ಒಂದಿನ ಮಜ್ಜಿಗೆ ಫಾಸ್ಟಿಂಗ್ ಅನ್ನು ಮಾಡಿದರೆ ಯಾವತ್ತು ನೀವು ಮಜ್ಜಿಗೆ ಫಾಸ್ಟಿಂಗ್ ಮಾಡಿರ್ತೀರಾ ಮಾರನೇ ದಿನ ಚೆಕ್ ಮಾಡಿಕೊಂಡ್ರೆ ನಿಮ್ಮದು 1 ರಿಂದ 2 ಕೆಜಿ ತೂಕ ಕಡಿಮೆ ಆಗಿರುತ್ತೆ ಅಷ್ಟು ಇದು ಅದ್ಭುತವಾಗಿ ಫ್ಯಾಟನ್ನು ಬರ್ನ್ ಮಾಡುತ್ತೆ ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಮಜ್ಜಿಗೆ ನಮ್ಮ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅದ್ಭುತ ದಿವ್ಯ ಶಕ್ತಿ ಅಂತ ಹೇಳ್ಬೋದು ಇಮ್ಯುನಿಟಿ ಪವರ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮಜ್ಜಿಗೆ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ ಚರ್ಮ ವ್ಯಾಧಿಗಳು ಬರೋದೇ ಇಲ್ಲ ಇದನ್ನೆಲ್ಲರೂ ಸೇವನೆ ಮಾಡ್ಬೋದು ಕಿಡ್ನಿ ಸಮಸ್ಯೆ ಇರೋರಷ್ಟೇ ಇದನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ಸೇವಿಸಬೇಕು ಪ್ರೆಗ್ನೆನ್ಸಿಯಲ್ಲಿ ಸೇವನೆ ಮಾಡ್ಬೋದು ಯಾರು ಬೇಕಾದರೂ ಇದನ್ನು ಸೇವನೆ ಮಾಡಬಹುದು ಕಫದ ಅಲರ್ಜಿ ಇರತಕ್ಕಂಥವ್ರು ಜಾಸ್ತಿ ಕೋಲ್ಡ್ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡಬಾರ್ದು ವಿಪರೀತವಾಗಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಮಾತ್ರ ಇದನ್ನು ಮಾಡಬಾರ್ದು ಮಿಕ್ಕಿರುವ ಎಲ್ಲರೂ ಕೂಡ ಈ ಒಂದು ಮಜ್ಜಿಗೆಯನ್ನು ಸೇವನೆ ಮಾಡಬಹುದು ಮಜ್ಜಿಗೆಯಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಉರಿಮೂತ್ರದ ಸಮಸ್ಯೆ ಕೈ ಉರಿ ಕಾಲು ಉರಿ ಇಂಥದ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮಜ್ಜಿಗೆಯನ್ನು ಬೆಳಗ್ಗೆ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಮಧ್ಯಾಹ್ನ ಒಂದು ಗ್ಲಾಸ್ ಸೇವನೆ ಮಾಡಿ ಈ ಥರ ಒಂದು ವಾರ ಮಾಡಿ ಸಂಪೂರ್ಣ ಉರಿಮೂತ್ರದ ಸಮಸ್ಯೆ ಆಸಿಡಿಟಿ ಸಮಸ್ಯೆ ಕೈ ಉರಿ ಕಾಲುರಿ ಸಮಸ್ಯೆ ಗುಣ ಆಗ್ತದೆ ಮತ್ತು ಇದು ಲಿವರ್ನ ಡಿಟಾಕ್ಸ್ ಮಾಡೋದ್ರ ಜೊತೆಗೆ ಲಿವರ್ನಲ್ಲಿ ಏನಾದರೂ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದು ಮುಂದೆ ಅದು ಜಾಯಿಂಡಿಸಿ ಕಾರಣ ಆಗ್ತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂತಹ ಪರಿಸ್ಥಿತಿಯಿಂದ ನಮ್ಮನ್ನು ರಕ್ಷಿಸುತ್ತೆ ಮಜ್ಜಿಗೆಯಲ್ಲಿ ಹಸಿಶುಂಠಿ ರಸವನ್ನು ಹಾಕ್ಕೊಂಡು ಕುಡಿದ್ರೆ ರಕ್ತದಲ್ಲಿ ತುಂಬಿಕೊಂಡಿರತಕ್ಕಂಥ ಆ ಒಂದು ದೋಷಗಳು ರಕ್ತದ ಅಶುದ್ಧಿಗಳು ದೂರ ಆಗ್ತವೆ ಬ್ಲಡ್ ಫಿಲ್ಟರನ್ನು ಮಾಡಿಕೊಳ್ಳೋದು ಹೇಗೆ ರಕ್ತ ಶುದ್ಧೀಕರಣ ಮಾಡೋದು ಹೇಗೆ ಅಂತೇಳಿದರೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಮಧ್ಯಾಹ್ನ ಊಟದಕ್ಕಿಂತ ಒಂದು ತಾಸು ಮೊದಲು ಒಂದು ಗ್ಲಾಸ್ ಮಜ್ಜಿಗೆಯನ್ನು ಹಸಿಶುಂಠಿ ರಸದ ಜೊತೆಗೆ ಸೇವನೆ ಮಾಡೋದು ಅಥವಾ ಆಹಾರ ಆಗಿ 1 ಗಂಟೆ ನಂತರ ಇದನ್ನು ಸೇವನೆ ಮಾಡ್ಬೋದು ಅದ್ಭುತವಾಗಿ ಅದಕ್ಕೆ ಒಂದು ಗಾದೆ ಮಾತಿದೆ ಮೊಮ್ಮಕ್ಕಳ ಜೊತೆಗೆ ಅಜ್ಜಿ ಜೊತೆಗೆ ಬೆಳೆದಿರ್ತಕ್ಕಂಥ ಮೊಮ್ಮಕ್ಕಳು ಭಾಳ ಚೆಂದ ಅಂತೆ ಊಟದ ಜೊತೆಗೆ ಮಜ್ಜಿಗೆ ಭಾಳ ಚೆಂದ ಅಂತೆ ಹಾಗೆ ಮಜ್ಜಿಗೆ ಅಂದರೆ ಇದು ನಮ್ಮ ಸಾಂಪ್ರದಾಯಿಕ ಆಹಾರ ಆರೋಗ್ಯದಾಯಕವಾಗಿರ್ತಕ್ಕಂಥ ಆಹಾರ ಇದನ್ನು ನಾವು ಸರಿಯಾಗಿ ಬಳಸೋಣ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಂತಹ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಆ ಅನುಭವದ ಮೂಲಕ ನಿಮಗೆ ಹೇಳ್ತಾ ಇದ್ದೀವಿ ಅಂತಹ ಚಿಕಿತ್ಸೆಯನ್ನು ತಾವು ಕೂಡ ಕಲಿಬೇಕು ತರಬೇತಿ ಪಡಿಬೇಕಂದರೆ ನಾವು ಉಚಿತವಾಗಿ ತಮಗೆ ತರಬೇತಿ ಕೊಡ್ತೇವೆ ಆಸಕ್ತಿ ಉಳ್ಳವರು ಸಂಪರ್ಕಿಸಿ ಭಕ್ತಿಯ ಶರಣಾರ್ಥಿ